ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚಂದನ್ ಶೆಟ್ಟಿ. ಬಿಗ್ ಬಾಸ್ ಸೀಸನ್ 5 ವಿನ್ನರ್. ನನಗೆ ಬಿಗ್ ಬಾಸ್ ಅಂದರೆ ಒಂದು ಗಾಡ್ ಫಾದರ್ ಅಂತ ಹೇಳಿದ್ರೇ ತಪ್ಪಾಗಲ್ಲ. ಪ್ರತಿಯೊಬ್ಬ ಕರ್ನಾಟಕದ ಒಬ್ಬ ಕನ್ನಡಿಗರಿಗೆ ಚಂದನ್ ಶೆಟ್ಟಿ ಅನ್ನೋ ಒಂದು ಹೆಸರನ್ನು ಪರಿಚಯ ಮಾಡಿಕೊಟ್ಟಂತಹ ವೇದಿಕೆ ಬಿಗ್ ಬಾಸ್. ಅದಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಈಗ ಹೇಳುವಂಥ ಒಂದು ಮಾತು ನನ್ನ ಅನುಭವಕ್ಕೆ ಬಂದು ಅದನ್ನು ನಿಮಗೆ ಹೇಳ್ತಾ ಇರುವಂಥ ಒಂದು ಮಾತು, ಬಿಗ್ ಬಾಸ್ ಒಂದು ರಾಮಾಯಣ ಆಗಿದ್ರೆ ದ್ವೇಷ, ಅಸೂಯೆ, ನಾನು ಅನ್ನೋ ಒಂದು ಅಹಂಕಾರ ಇದೆಲ್ಲ ರಾವಣ ಅನ್ನೋದಾಗಿದ್ರೆ, ಈ ರಾವಣನ ಸಂಹಾರ ಮಾಡೋಕ್ಕೆ ಬರುವಂತಹ ಶ್ರೀರಾಮಚಂದ್ರ ಕಿಚ್ಚ ಸುದೀಪ್ ಸರ್. ಬಿಗ್ ಬಾಸ್ ಒಂದು ದಶಕ ಮುಗಿಸಿ ಇವಾಗ ಹೊಸ ಅಧ್ಯಯನ ಶುರು ಮಾಡೋಕ್ಕೆ ಹೊರಟಿದೆ, ಅದೇ ಬಿಗ್ ಬಾಸ್ ಸೀಸನ್ 11. ಬಿಗ್ ಬಾಸ್ ಸೀಸನ್ 11 ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಈ ವರ್ಷ ನೀವು 10 ವರ್ಷ ಏನು ಬಿಗ್ ಬಾಸ್ ನಡ್ಕೊಂಬಂದಿದೆ, ಅಲ್ಲಿ ಅಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಬಂದಿದ್ದಾರೆ, ಅಷ್ಟು ಜನನ ಮೀರಿಸಿ ಈ ವರ್ಷದ ಕಂಟೆಸ್ಟೆಂಟ್ಸ್ಗಳು ಹೆಚ್ಚಿನ ಎಂಟರ್ಟೈನ್ಮೆಂಟ್ನ ಕರ್ನಾಟಕ ಜನತೆಗೆ ಕೊಟ್ಟು ತಾವೆಲ್ಲರೂ ಫೇಮಸ್ ಆಗಿ ಒಂದು ಒಳ್ಳೆ ಮೆಸೇಜ್ನ ಸಮಾಜಕ್ಕೆ ಕೊಡಲಿ ಅಂತ ನಾನು ನಿಮ್ಮೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಐ ವಿಶ್ ಬಿಗ್ ಬಾಸ್ ಸೀಸನ್ 11 ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗಳಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಬಿಗ್ ಬಾಸ್ ಸೀಸನ್ 11 September 29 ಲಾಂಚ್ ಆಗ್ತಿದೆ. ಸೊ 10 ದಶಕಗಳಾದ್ಮೇಲೆ ಹೊಸ ದಶಕ, ಹೊಸ ಅಧ್ಯಾಯ ಶುರು ಆಗ್ತಿದೆ. ತುಂಬ ಟರ್ಮ್ಸ್ ಆ್ಯಂಡ್ ಟ್ವಿಸ್ಟ್ಗಳಿರ್ತವೆ, ತುಂಬ ಸರ್ಪ್ರೈಸ್ಗಳು ವೇಟ್ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಕ್ಕಾಪಟ್ಟಿ ಕೆಲವೊಂದಿಷ್ಟು ಪಾಸ್ಟ್ ವಿನ್ನರ್ ಸ್ಪೀಚ್ಗಳನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಘಟಾನುಘಟಿ ನಾಯಕ ನಟಿಯರು ಕೂಡ ಬರ್ತಾ ಇದ್ದಾರೆ ಅಂತ ಒಂದು ರೂಮರ್ಸ್ ಇದೆ, ನೋಡೋಣ. ಸೊ ನಾನು ಕೂಡ ಇದರಲ್ಲಿ ಒಳ್ಳೆ ಒಳ್ಳೆ ಅಪ್ಡೇಟ್ ಕೊಡಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗೆ ಪ್ಲೀಸ್ ನಮ್ಮ ಫಿಲ್ಮ್ ಕೃಷ್ಣ ಯೂಟ್ಯೂಬ್ ಚಾನಲ್ ಒಂದು ಸಪೋರ್ಟ್ ಮಾಡೋ ಮುಖಾಂತರ ನೀವು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ.